ಆ ಊರಿನ ಹೆಸರು ಜಾಲರಿಪೇಟ. ತುಂಬಾ ಅಂದವಾದ ಊರು. ಆ ಊರಿನ ಪ್ರಜೆಗಳು ಎಲ್ರಿಗೂ ಜೀವನಾಧಾರವಾಗಿ ಇದ್ದಿದ್ದು ಆ ಊರಲ್ಲಿದ್ದ ದೊಡ್ಡ ಸಮುದ್ರ. ಆ ಊರಿನಲ್ಲಿ ಗಂಡಸರು ಎಲ್ಲರೂ ಕೂಡ ಹಡಗಲ್ಲಿ ಸಮುದ್ರದೊಳಗಡೆ ಹೋಗಿ ಮೀನು ಹಿಡ್ಕೊಂಡು ತಗೊಂಡ್ ಬಂದ್ ಕೊಟ್ರೆ ಹೆಂಗಸರು ಎಲ್ಲರೂ ಅದನ್ನ ಸಂತೆಗೆ ತಗೊಂಡ್ ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬರೋರು. ಒಂದಿನ ರಾಘವ, ಸೀತಯ್ಯ, ಕಾಂತಯ್ಯ, ಸೂರಿ ಇವರು ನಾಲ್ಕು ಜನ ಸೇರಿ ಒಂದು ಹಡಗು ತಗೊಂಡು ಮೀನು ಹಿಡಿಯೋದಕ್ಕೋಸ್ಕರ ಸಮುದ್ರದೊಳಗಡೆ ಹೋದ್ರು. ಸ್ವಲ್ಪ ದೂರ ಹೋಗೋ ತನಕ ಅವರೆಲ್ಲರೂ ಸಂತೋಷವಾಗಿ ಮಾತಾಡ್ಕೊಂಡಿದ್ರು. ಹಾಗೆ ಸಮುದ್ರದೊಳಗಡೆ ಸುಮಾರು ದೂರ ಹೋದಾಗ ಅವ್ರ ನಾಲ್ಕು ಜನನೂ ಸೇರಿ ಬಲೆ ಹಾಕಿ ಮೀನು ಹಿಡಿತಾ ಇದ್ರು. ಈ ಸಲ ಮೀನ್ ಮಾರಿ ಸಿಗೋ ಹಣದಲ್ಲಿ ತನ್ನ ಮಗಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಸೀತಯ್ಯ ಹೇಳ್ತಾ ಇದ್ದ. ಆವಾಗ ಸೂರಿ ಈ ಹಣ ಎಲ್ಲ ಕೂಡಿಟ್ಟು ಮದುವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಹೇಳ್ತಿದ್ದ. ಹಾಗೆ ಅವರು ಬೆಳಿಗ್ಗೆ ಬಲೆ ಹಾಕಿ ಸಂಜೆ ಸಮಯದವರೆಗೂ ಕಾತ್ಕೊಂಡಿದ್ರು. ಸಂಜೆ ಸಮಯ ಬಲೆನ ಮೇಲೆ ಇಳಿದಾಗ ತುಂಬಾ ಸುಲಭವಾಗಿ ಬಲೆ ಮೇಲೆ ಬಂತು. ಕೊನೆಗೆ ಎಲ್ಲ ಬಲೆನು ಹೊರಗಡೆ ಇಳಿದು ನೋಡಿದ್ರೆ ಅದರಲ್ಲಿ ಒಂದೇ ಒಂದು ಮೀನ್ ಕೂಡ ಇಲ್ಲ. ಅರೆ, ಇದೇನಿದು ವಿಚಿತ್ರ, ನಾನು 20 ವರ್ಷಗಳಿಂದ ಮೀನ್ ಹಿಡಿಕೆ ಬರ್ತಾ ಇದ್ದೀನಿ, ಆದ್ರೆ ಯಾವಾಗ್ಲೂ ಕೂಡ ಈ ರೀತಿ ಬಲೆಯಲ್ಲಿ ಒಂದ್ ಮೀನ್ ಕೂಡ ಸಿಗದೆ ಇದ್ದಿದ್ದೇ ಇಲ್ವಲ್ಲ. ಅಯ್ಯೋ ದೇವ್ರೆ, ಮೀನ್ ಸಿಕ್ಕಿದ್ರೆ ನನ್ ಮಗುಗೆ ಸ್ಕೂಲ್ ಫೀಸ್ ಕಟ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಆದ್ರೆ ಮೀನೇ ಸಿಗ್ಲಿಲ್ವಲ್ಲ. ಇವಾಗ ಏನ್ ಮಾಡೋದು, ನಾವು ಹೇಗ್ ಬಾಳೋದು? ಹಾಗಂತ ಯೋಚನೆ ಮಾಡ್ತಿದ್ದ ಸೀತಯ್ಯ. ಅದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ನಾವ್ ಇನ್ನೂ ಸ್ವಲ್ಪ ಮುಂದೆ ಹೋಗಿ ತುಂಬಾ ಆಳವಾಗಿ ಬಲೆನ ಹಾಕಿದ್ರೆ ಮೀನ್ ಸಿಗುತ್ತೆ. ಒಂದೊಂದಕ್ಕೂ ಸುಮ್ನೆ ಬೇಜಾರು ಮಾಡ್ಕೊಳ್ತಾನೆ ಇರೋದು, ಹಾಗಂತ ಹೇಳ್ದ. ಆವಾಗ ಉಳಿದವರು ಎಲ್ರು, ಆದ್ರೆ ಇಲ್ಲಿ ತನಕ ನಾವು ಹೋಗಿದ್ದೀವಿ, ಇನ್ನು ದೂರ ಹೋದ್ರೆ ತಿಮಿಂಗಿಲ ಇರುತ್ತೆ, ಹಾಗಂತ ಹೇಳ್ದ. ಹಾಗೆಲ್ಲ ಏನು ಇರಲ್ಲ ಬಾರೋ, ಹಾಗಂತ ಹೇಳಿ ಅವರು ಎಲ್ರು ಕೂಡ ಹಡಗು ತಗೊಂಡು ಇನ್ನೂ ಸ್ವಲ್ಪ ಒಳಗಡೆ ಹೋದ್ರು. ಹಾಗೆ ಎರಡು ದಿನಗಳು ಪ್ರಯಾಣ ಮಾಡಿ ಅವರು ಎಲ್ರು ಸೇರಿ ಇನ್ನೂ ಸ್ವಲ್ಪ ದೂರ ಹೋದ್ರು. ಆಮೇಲೆ ಇನ್ನು ಆಳವಾಗಿ ಅವರೆಲ್ಲರೂ ಸೇರಿ ಬಲೆ ಹಾಕಿದ್ರು. ಸಂಜೆ ಸಮಯವರೆಗೂ ಕಾದಿದ್ದು ಆಮೇಲೆ ಬಲೆನ ಹೊರಗಡೆ ತೆಗೆಯುವ ಪ್ರಯತ್ನ ಮಾಡಿದ್ರು. ಆದ್ರೆ ಈ ಸಲ ಆ ನೀರಿನೊಳಗಡೆಯಿಂದ ಬಲೆ ಮೇಲೆ ಬರ್ತಾನೆ ಇರ್ಲಿಲ್ಲ. ಆದ್ರಿಂದ ಅವ್ರ ನಾಲ್ಕು ಜನನು ಬಲೆನ ಹಿಡ್ಕೊಂಡು ತುಂಬಾ ಜೋರಾಗಿ ಮೇಲೆ ಇಳಿದ್ರು. ಪೂರ್ತಿಯಾಗಿ ಬಲೆನ ಮೇಲೆ ಇಳಿಯಕ್ಕೆ ಅರ್ಧ ರಾತ್ರಿ ಸಮಯ ಆಯ್ತು. ಆ ಬಲೆಯಲ್ಲಿ ದೊಡ್ಡ ದೊಡ್ಡ ಮೀನುಗಳು ಸಿಕ್ಕಾಕೊಂಡಿತ್ತು. ಅದನ್ನ ನೋಡಿ ಅವರೆಲ್ಲರೂ ಕೂಡ ಇವತ್ತು ಹಬ್ಬನೇ ಅಂತ ಅಂದ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ರು. ಮೀನುಗಳ ಜೊತೆ ಬಲೆಯಲ್ಲಿ ಏನೋ ಸಿಕ್ಕಾಕೊಂಡಿದೆ ನೋಡ್ರ, ಅದನ್ನ ತುಂಬಾ ದೊಡ್ಡದಾಗಿದೆ. ಹಾಗಂತ ಹತ್ರ ಹೋಗಿ ನೋಡಿದ್ರೆ ಅದು ಒಂದು ದೊಡ್ಡ ಚಿಪ್ಪು. ಲೋ, ಅದು ಚಿಪ್ಪು ಕಣೋ, ಯಾವ್ದಕ್ಕೂ ಕೆಲ್ಸಕ್ ಬರಲ್ಲ, ತೆಗ್ದು ಬಿಸಾಕೋ. ಅಣ್ಣ, ಈ ಚಿಪ್ಪೊಳಗಡೆ ಮುತ್ತುಗಳು ಇರುತ್ತೆ ಅಂತ ನಮ್ಮ ಅಜ್ಜಿ ಹೇಳಿದ್ರು, ಒಂದ್ಸಲ ತೆರೆದ್ ನೋಡ್ಲಾ? ಹಾಗೆ ಸೂರಿ ಮುತ್ತುಗಳು ಅಂತ ಹೇಳಿದಾಗ ಅವರೆಲ್ರಿಗೂ ಆಸೆ ಉಂಟಾಯಿತು. ಹೇಗಾದ್ರೂ ಮಾಡಿ ಅದ್ರೊಳಗಡೆ ಮುತ್ತುಗಳು ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವರೆಲ್ರು ಕೂಡ ಅದನ್ನ ತೆರೆಯಕ್ಕೆ ಪ್ರಯತ್ನ ಪಟ್ರು. ಆವಾಗ ಸೂರಿ ಹೋಗಿ ಒಂದು ಚಾಕು ತಗೊಂಡ್ ಬಂದು ಅದನ್ನ ಒಂದ್ ಕಡೆಯಿಂದ ಕುಯ್ಕೊಂಡು ಹೋಗ್ತಾ ಇದ್ದ. ಆವಾಗ ಅದು ಒಂದ್ ಕಡೆ ಓಪನ್ ಆಯಿತು. ಅದ್ರಲ್ಲಿ ಮುತ್ತುಗಳಿರುತ್ತೆ ಅಂತ ಅಂದ್ಕೊಂಡವರು ಆ ದೃಶ್ಯವನ್ನ ನೋಡಿ ಆಶ್ಚರ್ಯಪಟ್ರು. ಯಾಕಂದ್ರೆ ಅದ್ರೊಳಗಡೆ ಒಬ್ಳು ಜಲಕನ್ಯೇ ಇದ್ಲು. ಪಾಪ, ಅವಳಿಗೆ ಮೈಯೆಲ್ಲ ಗಾಯವಾಗಿ ರಕ್ತ ಸುರಿತಾ ಇತ್ತು. ಅವ್ರಿಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ಏನಮ್ಮ, ಯಾರ್ ನೀನು, ಇದ್ರೊಳಗಡೆ ಹೇಗ್ ಬಂದೆ, ನಿನ್ ಮೈಯೆಲ್ಲ ಯಾಕೆ ಗಾಯಗಳಾಗಿದೆ? ನಾನು ಈ ಸಮುದ್ರದಲ್ಲಿರುವ ಜಲಕನ್ಯೆ. ನಾನು ನನ್ನ ಸ್ನೇಹಿತರ ಜೊತೆ ಆಟಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ನನ್ ಮೇಲೆ ಬಲೆ ಬಿತ್ತು. ನನ್ನ ಮೈಯೆಲ್ಲ ಬಲೆ ಸಿಕ್ಕಾಕೊಂಡು ಇಷ್ಟು ಗಾಯಗಳಾಯ್ತು. ತಪ್ಪಿಸ್ಕೊಳ್ಳಕ್ಕೆ ಬೇರೆ ದಾರಿ ಇಲ್ಲದೆ ಈ ಚಿಪ್ಪಿನೊಳಗಡೆ ಹೋಗಿ ನಾನು ಬಚ್ಚಿಟ್ಕೊಂಡೆ. ಆದ್ರೆ ನೀವು ಅದನ್ನ ಕತ್ತಿಯಿಂದ ತೆರೆದು ಇನ್ನು ಗಾಯಗಳು ಮಾಡಿದೀರಾ. ಪಾಪ, ಜಲಕನ್ಯೆಯ ಗಾಯಗಳನ್ನ ನೋಡಿ ಅವರು ನಾಲ್ಕು ಜನ ಬೇಜಾರು ಮಾಡ್ಕೊಂಡ್ರು. ಪುನಃ ಸಮುದ್ರದಲ್ಲಿ ಅವಳನ್ನ ಬಿಡೋಣ ಅಂದ್ರೆ ಆ ಗಾಯಗಳು ಗುಣ ಆಗದೆ ನೀರಿನಲ್ಲಿ ಬಿದ್ರೆ ಪುನಃ ಏನಾದ್ರೂ ಪ್ರಾಬ್ಲಮ್ ಆಗುತ್ತೋ ಅಂತ ಅಂದ್ಕೊಂಡ್ರು. ಅವರಿಂದಾನೇ ಜಲಕನ್ಯೆಗೆ ಗಾಯಗಳಾಗಿದ್ದು ಅನ್ನೋದ್ರಿಂದ ಹೇಗಾದ್ರೂ ಅವಳನ್ನ ಅವರೇ ಕಾಪಾಡ್ಬೇಕು ಅಂತ ಅಂದ್ಕೊಂಡ್ರು. ಆವಾಗ ಹಡಗಿನಲ್ಲಿ ಅವರು ನಾಲ್ಕು ಜನನು ಕೂತ್ಕೊಂಡು ತುಂಬಾ ಫಾಸ್ಟ್ ಆಗಿ ದಡಕ್ಕೆ ಹಡಗನ್ನ ಕರ್ಕೊಂಡು ಬರ್ತಿದ್ರು. ದಡಕ್ಕೆ ಬಂದ್ಮೇಲೆ ಜಲಕನ್ಯೆನ ಆ ಚಿಪ್ಪಿಯೊಳಗಡೆ ಇಟ್ಬಿಟ್ಟು ಇಬ್ರು ಒಬ್ರು ಆ ಕಡೆ ಈ ಕಡೆ ಅಂತ ಹೊತ್ಕೊಂಡು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ರು. ಅಲ್ಲಿ ಡಾಕ್ಟರ್ ಜಲಕನ್ಯೆಗೆ ಆಗಿರುವ ಗಾಯಗಳಿಗೆ ಮದ್ದು ಹಾಕಿ ನೋವನ್ನ ಕಡಿಮೆ ಮಾಡಿದ್ರು. ಜಲಕನ್ಯೆಯನ್ನ ಕಾಪಾಡಬೇಕು ಅನ್ನುವ ಆ ಯೋಚನೆಯಲ್ಲಿ ಅವರು ಹಡಗನ್ನ ಅಲ್ಲಿದ್ದ ಮೀನುಗಳನ್ನ ಹಾಗೇನೆ ಬಿಟ್ಬಿಟ್ಟು ಬಂದ್ರು. ಹಾಗೆ ಜಲಕನ್ಯೆನ ಅವರು ಹಾಸ್ಪಿಟ್ಲಲ್ಲಿ ಸೇರಿಸಿದ ಮೇಲೆ ದಡಕ್ಕೆ ಬಂದು ನೋಡಿದ್ರೆ ಆವಾಗ ಗಾಳಿಗೆ ಆ ಹಡಗು ಕೆಳಗೆ ಬಿದ್ದೋಗಿತ್ತು. ಮೀನುಗಳೆಲ್ಲ ಸಮುದ್ರದೊಳಗಡೆ ಹೋಗ್ಬಿಟ್ಟಿತ್ತು. ಆದ್ರಿಂದ
ಅವರೆಲ್ಲರೂ ಅದನ್ನು ನೋಡಿ ತುಂಬಾನೇ ಬೇಜಾರು ಮಾಡಿಕೊಂಡ್ರು. ಜಲಕನ್ಯೆಗೆ ಆಗಿರುವ ಗಾಯಗಳೆಲ್ಲ ಹೋಗಿ ಆರೋಗ್ಯ ಗುಣ ಆಗೋ ತನಕ ಅವಳ ಜೊತೆನೇ ಇದ್ದು ಕಾಪಾಡಿಕೊಂಡ್ರು. ಜಲಕನ್ಯೆಗೆ ಆಗಿರುವ ಗಾಯಗಳೆಲ್ಲ ಕಡಿಮೆಯಾಗಿ ಆರೋಗ್ಯ ಸಂಪೂರ್ಣವಾಗಿ ಸರಿಯಾಯಿತು. ಆವಾಗ ಅವರು ನಾಲ್ಕು ಜನ ಪುನಃ ಜಲಕನ್ಯೆಯನ್ನ ಸಮುದ್ರದ ಹತ್ತಿರ ಕರ್ಕೊಂಡು ಬಂದ್ರು. ನನಗೆ ಗಾಯಗಳಾಗಿರೋದನ್ನ ನೋಡಿ ನೀವು ತುಂಬಾ ಬೇಜಾರು ಮಾಡ್ಕೊಂಡಿದ್ದೀರಾ. ಆದ್ರಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ನನ್ನ ಆರೋಗ್ಯನ ನೀವೇ ಗುಣ ಮಾಡಿಸಿದ್ದೀರಾ. ನನ್ನ ಆರೋಗ್ಯ ಗುಣ ಆಗಿದ್ದನ್ನ ನೋಡಿ ನಿಮ್ಗೆ ಸಂತೋಷವಾಗಿಲ್ವಾ? ಯಾಕೆ ನೀವೆಲ್ಲರೂ ತುಂಬಾ ಬೇಜಾರಲ್ಲಿದ್ದೀರಾ? ಹಾಗಂತ ಕೇಳಿದ್ಲು. ನೀವು ಆರೋಗ್ಯವಾಗಿರೋದು ನೋಡಿದ್ರೆ ನಮ್ಗೆ ಸಂತೋಷ ಆಗ್ತಿದೆ. ನಿಮ್ಮನ್ನ ಪುನಃ ನಿಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ ನಮ್ಗೆ ಇನ್ನೂ ಸಂತೋಷ ಆಗ್ತಿದೆ. ಆದರೆ ನಿಮ್ಮನ್ನ ಕಾಪಾಡಬೇಕು ಅನ್ನುವ ಯೋಚನೆ ಬಂದಾಗ ನಾವು ಕಷ್ಟಪಟ್ಟು ಸಮುದ್ರದೊಳಗಡೆ ಹೋಗಿ ಹಿಡಿದಿರುವ ಮೀನುಗಳನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ. ಅದೆಲ್ಲ ಇವಾಗ ಸಮುದ್ರದೊಳಗಡೆ ಹೋಗ್ಬಿಡ್ತು, ಆದ್ರಿಂದಾನೇ ಬೇಜಾರು ಮಾಡ್ಕೊಳ್ತಿದ್ದೀವಿ. ಹಾಗಂತ ನಡೆದ ವಿಷಯವನ್ನ ಹೇಳಿದ್ರು. ಆವಾಗ ಜಲಕನ್ಯೆ, ನೀವು ಅಂದ್ಕೊಂಡಿದ್ದೀರೆ ನನ್ನನ್ನು ಮಾರಿ ಸುಮಾರು ಹಣ ಸಂಪಾದನೆ ಮಾಡ್ಬೋದಾಗಿತ್ತು, ಆದರೆ ನೀವು ಹಾಗೆ ಮಾಡಿಲ್ಲ. ನನ್ನನ್ನು ಕಾಪಾಡಿ ನನ್ನ ಮನೆಗೇನೆ ಕರ್ಕೊಂಡು ಬಂದಿದ್ದೀರಾ. ನನಗೋಸ್ಕರ ನೀವು ಹಿಡಿದಿರುವ ಮೀನುಗಳನ್ನೆಲ್ಲ ಕೂಡ ಬಿಟ್ಟಿದ್ದೀರಾ. ಆದ್ರಿಂದನೇ ನಿಮಗೋಸ್ಕರ ನಾನು ಏನಾದರೂ ಒಂದು ಮಾಡಲೇಬೇಕು. ಹಾಗಂತ ಹೇಳಿ ಜಲಕನ್ಯೆ ಅವಳ ಎರಡು ಕೈಗಳನ್ನು ಮುಗಿದು ಸಮುದ್ರಕ್ಕೆ ನಮಸ್ಕಾರ ಮಾಡಿ ಅವಳ ಮನಸ್ಸಲ್ಲಿ ಏನೋ ಅಂದ್ಕೊಂಡ್ಲು. ಅಷ್ಟೇ, ಆವಾಗ ಸಮುದ್ರದಿಂದ ಪಳಪಳ ಹೊಳಿತಾ ಇರುವ ಕೆಲವು ಮೀನುಗಳು ಜಲಕನ್ಯೆಯ ಕೈಗೆ ಬಂತು. ಅದನ್ನ ಆ ನಾಲ್ಕು ಜನರಿಗೂ ಒಂದೊಂದಾಗಿ ಕೊಟ್ಟು ಜಲಕನ್ಯೆ ಸಮುದ್ರದೊಳಗಡೆ ಹೋಗ್ಬಿಟ್ಲು. ಜಲಕನ್ಯೆ ಕೊಟ್ಟ ಆ ಮೀನುಗಳನ್ನು ನೋಡಿ ಅವರ ನಾಲ್ಕು ಜನ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಯಾಕಂದ್ರೆ ಅದು ಚಿನ್ನದ ಮೀನು. ಹಾಗೆ ಅವರು ಜಲಕನ್ಯೆ ಕೊಟ್ಟ ಆ ಚಿನ್ನದ ಮೀನನ್ನ ಮಾರಿ ಆ ಹಣದಲ್ಲಿ ಅವರಿಗೆ ಬೇಕಾಗಿದ್ದನ್ನೆಲ್ಲ ಮಾಡ್ಕೊಂಡ್ರು. ಒಂದ್ ಕಾಲದಲ್ಲಿ ಒಂದು ಅಂದವಾದ ಊರಿನಲ್ಲಿ ಕಾಂತಯ್ಯ ಜಾನಕಿ ಅನ್ನುವ ದಂಪತಿಯರಿದ್ರು. ಅವರಿಗೆ ಇಬ್ರು ಮಕ್ಕಳು, ಮಗನ ಹೆಸರು ರಾಜೇಶ್, ಮಗಳ ಹೆಸರು ಮೌನಿಕಾ. ಕಾಂತಯ್ಯನದು ಹಾಲಿನ ವ್ಯಾಪಾರ. ಒಂದ್ ಕಾಲದಲ್ಲಿ ಅವನ ಹತ್ರ ಸುಮಾರು ಹಸುಗಳಿತ್ತು. ಆದ್ರೆ ಅವನ ಹೆಂಡತಿಗೆ ಹುಷಾರಿಲ್ಲ ಅನ್ನುವ ಕಾರಣದಿಂದ ಎಲ್ಲ ಹಸುಗಳನ್ನ ಮಾರಿ ಅವಳಿಗೆ ಅವನು ವೈದ್ಯ ಮಾಡಿಸ್ದ. ಇವಾಗ ಅವ್ರ ಹತ್ರ ಕೇವಲ ಒಂದೇ ಒಂದು ಹಸು ಮಾತ್ರ ಇತ್ತು. ಕಾಂತಯ್ಯ ಪ್ರತಿದಿನ ಆ ಹಸುಗೆ ಆಹಾರಕ್ಕೋಸ್ಕರ ಪಕ್ಕದಲ್ಲಿರುವ ಅಡವಿಗೆ ಕರ್ಕೊಂಡು ಹೋಗ್ತಿದ್ದ. ಅಡವಿಯಲ್ಲಿ ಹಸು ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಹುಲ್ಲನ್ನ ಎಲೆಗಳನ್ನ ತಿಂತಿತ್ತು. ಕಾಂತಯ್ಯ ಹಸು ಆಹಾರ ತಿಂದ್ಬಿಟ್ಟು ಬರೋ ತನಕ ಒಂದು ಮರದ ಕೆಳಗಡೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಿದ್ದ. ಹಸು ಅದರ ಹೊಟ್ಟೆ ತುಂಬಿದ ತಕ್ಷಣ ಕಾಂತಯ್ಯನ ಹತ್ರ ಬರ್ತಾ ಇತ್ತು. ಆಮೇಲೆ ಅವರಿಬ್ರು ಸೇರಿ ಅಲ್ಲಿಂದ ಮನೆಗೆ ಬರ್ತಿದ್ರು. ಸಂಜೆ ಸಮಯ ಕಾಂತಯ್ಯ ಹಸುವಿನ ಹಾಲನ್ನ ಕರೆದು ಊರೊಳಗಡೆ ತಗೊಂಡು ಹೋಗಿ ವ್ಯಾಪಾರ ಮಾಡಿ ಬರ್ತಿದ್ದ. ವಾರಕ್ಕೆ ಒಂದ್ಸಲ ಊರಲ್ಲಿರುವ ನದಿಯ ಹತ್ರ ಕರ್ಕೊಂಡು ಹೋಗಿ ಹಸುವಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಕರ್ಕೊಂಡು ಬರ್ತಿದ್ದ. ಹಸುವಿಗೆ ಸ್ನಾನ ಮಾಡಿಸುವ ಒಂದೊಂದ್ಸಲನು ಕಾಂತಯ್ಯನ ಮಕ್ಕಳಿಬ್ರು ಕೂಡ ಬಂದು ಅಲ್ಲಿ ನೀರಿನಲ್ಲಿ ಆಟ ಆಡ್ತಾ ಇದ್ರು. ಹೀಗಿರುವಾಗ ಒಂದಿನ ಕಾಂತಯ್ಯ ನದಿಯಲ್ಲಿ ಹಸುವಿಗೆ ಸ್ನಾನ ಮಾಡಿಸ್ತಾ ಇದ್ದಾಗ ಯಾರೋ ಕರೆದಿದ್ರಿಂದ ಹಸುವನ್ನ ಹಾಗೂ ಮಕ್ಕಳನ್ನ ನದಿ ತೀರದಲ್ಲೇ ಬಿಟ್ಬಿಟ್ಟು ಇವಾಗ್ಲೇ ಬರ್ತೀನಿ ಅಂತ ಅಲ್ಲಿಂದ ಹೋದ. ಆವಾಗ ಕಾಂತಯ್ಯನ ಮಗ ರಾಜೇಶ್ ಆ ನದಿಯಲ್ಲಿ ಈಜುಹಿಡಿಯೋದಕ್ಕೋಸ್ಕರ ಇಳಿದ. ಆದ್ರೆ ಆ ನದಿಯ ಆಳ ತುಂಬಾ ಜಾಸ್ತಿ ಇರೋ ವಿಷಯ ರಾಜೇಶ್ಗೆ ಗೊತ್ತಿಲ್ಲ. ಅವನಿಗೆ ಸರಿಯಾಗಿ ಈಜುಹೊಡೆಯಕ್ಕೂ ಬರಲ್ಲ. ಆದ್ರಿಂದ ಅವನು ನೀರಲ್ಲಿ ಮುಳುಗ್ತಾ ಇದ್ದ. ಕಾಪಾಡಿ, ಯಾರದ್ ನನ್ನನ್ನು ಕಾಪಾಡಿ ಹಾಗಂತ ಕಿಚ್ಚುತ್ತಿದ್ದ. ಅಲ್ಲಿ ಹತ್ರದಲ್ಲಿ ಯಾರು ಇಲ್ಲ ಅನ್ನೋದ್ರಿಂದ ಯಾರು ಅವರ ಸಹಾಯಕ್ಕೆ ಬರಲೂ ಇಲ್ಲ. ಮೌನಿಕಾ ಏನ್ ಮಾಡ್ದಂತ ಗೊತ್ತಿಲ್ಲದೆ ತಂದೆಯ ಹತ್ರ ಓಡೋದ್ಲು. ಮೌನಿಕಾ ತನ್ನ ತಂದೆ ಕಾಂತಯ್ಯನ ಹತ್ರ ಹೋಗಿ ತಮ್ಮ ನದಿಯಲ್ಲಿ ಮುಳುಗೋಗ್ತಾ ಇದ್ದಾನೆ ಅಂತ ಹೇಳಿದ್ಲು. ತಕ್ಷಣ ಕಾಂತಯ್ಯ ನದಿ ಹತ್ರ ಓಡ್ಕೊಂಡು ಹೋದ. ಆದ್ರೆ ಅಷ್ಟೊಳಗೆ ರಾಜೇಶ್ ನದಿ ನೀರೊಳಗಡೆಯಿಂದ ದಡದಲ್ಲಿ ನಿಂತ್ಕೊಂಡಿದ್ದ. ರಾಜೇಶ್, ನೀನು ನೀರಲ್ಲಿ ಮುಳುಗೋದೆ ಅಂತ ನಿಮ್ಮ ಅಕ್ಕ ಹೇಳ್ತಾ ಬಂದ್ಲು ನನ್ನ ಹತ್ರ, ಆದ್ರೆ ನೀನು ಹೇಗ್ ಹೊರಗಡೆ ಬಂದೆ? ಅಪ್ಪ, ನಾನು ನೀರಲ್ಲಿ ಮುಳುಗ್ತಾ ಇದ್ದಾಗ ನಮ್ ಹಸು ಬಂದು ನನ್ನನ್ನ ಹೊರಗಡೆ ಇಳ್ಕೊಂಡ್ ಬಂದ್ಬಿಡ್ತಪ್ಪ, ಹಾಗಂತ ಹೇಳ್ದ ರಾಜೇಶ್. ಕಾಂತಯ್ಯ ಹೋಗಿ ಹಸುನ ತಪ್ಕೊಂಡು ತನ್ನ ಮಗನ ಪ್ರಾಣವನ್ನ ಕಾಪಾಡದಕ್ಕೋಸ್ಕರ ಹಸುವಿಗೆ ಧನ್ಯವಾದ ಹೇಳ್ದ. ಮನೆಗೆ ಹೋಗಿ ತನ್ನ ಹೆಂಡತಿ ಹತ್ತಿರ ನಡೆದ ಎಲ್ಲ ವಿಷಯವನ್ನು ಹೇಳ್ದ. ಅದನ್ ಕೇಳಿ ಅವಳು ಹೆದರಿ ಅಪಾಯದಲ್ಲಿ ಸಿಕ್ಕಿ ಜೀವಂತವಾಗಿ ಮನೆಗೆ ಬಂದ ಮಗನಿಗೂ ಅಪಾಯದಿಂದ ಕಾಪಾಡಿದ ಆ ಹಸುವಿಗೂ ದೃಷ್ಟಿ ತೆಗೆದ್ಲು. ಹಾಗೆ ಆ ದಿನದಿಂದ ಅವರು ಹಸುನ ಅವ್ರ ಕುಟುಂಬದಲ್ಲಿ ಹುಟ್ಟಿರುವ ಒಂದು ಮಗು ತರ ಅಷ್ಟು ಜೋಪಾನವಾಗಿ ನೋಡ್ಕೊಂಡ್ರು. ಒಂದಿನ ಕಾಂತಯ್ಯ ಪಟ್ಟಣಕ್ಕೆ ಹೋಗಿ ಮಗಳಿಗೂ ಮಗನಿಗೂ ಹೊಸ ಬಟ್ಟೆನ ತಗೊಂಡ್ಬಂದ. ಹಾಗೇನೆ ಹಸುವಿಗೂ
ಬೆಲ್ಲ ಅಂದ್ರೆ ತುಂಬಾ ಇಷ್ಟ ಅಂತ ಪ್ರತ್ಯೇಕವಾಗಿ ಹಸುವಿಗೆ ಬೆಲ್ಲ ತಗೊಂಡ ಬಂದ. ಹಸು ತುಂಬಾ ಆಸೆಯಿಂದ ಆ ಬೆಲ್ಲ ತಿಂತಾ ಇದ್ದಾಗ ಕಾಂತಯ್ಯ ಅದನ್ನು ನೋಡಿ ತುಂಬಾ ಸಂತೋಷಪಟ್ಟ. ಅಪ್ಪ, ಯಾಕಪ್ಪ ಇವಾಗ ನಮಗೆ ಹೊಸ ಬಟ್ಟೆ ತಗೊಂಡ್ ಬಂದಿದ್ದೋ? ಅದಲ್ಲಪ್ಪ, ನಮ್ಮ ಮನೆದು ಹಂಚೆ ಎಲ್ಲ ಹಾಳಾಗೋಗಿದೆ ಅಲ್ವಾ, ಅದನ್ನ ಸರಿ ಮಾಡಬೇಕು. ಮೆಟೀರಿಯಲ್ಸ್ ತಗೊಂಡ್ ಬರೋದಕ್ಕೋಸ್ಕರ ಪಟ್ಟಣಕ್ಕೆ ಹೋಗಿದ್ದೆ. ಆವಾಗ ಅಲ್ಲಿದ್ದ ಒಂದು ಬಟ್ಟೆ ಅಂಗಡಿಯಲ್ಲಿ ಈ ಎರಡು ಬಟ್ಟೆಗಳು ಪಳಪಳ ಅಂತ ಹೊಳಿತಾ ಇತ್ತ. ನಿಮಗೆ ಬಟ್ಟೆ ಬೇರೆ ತೆಗೆದು ಸುಮಾರು ದಿನಗಳಾಗಿತ್ತಲ್ವಾ, ಅದಕ್ಕೋಸ್ಕರನೇ. ಆ ಸರಿಯಪ್ಪ, ಮನೆ ಸಾಮಾನು ಎಲ್ಲಿದೆ? ಅದಕ್ಕೆ ಕಾಂತಯ್ಯ, ಅದು ವಸ್ತುಗಳೆಲ್ಲ ತುಂಬಾ ಬೆಲೆ ಜಾಸ್ತಿ, ಅದಕ್ಕೆ ಕಟ್ಟಿಗೆ ತಗೊಂಡ್ ಬಂದು ಮನೆ ಕಟ್ಕೊಂಡು ಮಣ್ಣು ಸಗಣಿ ಹಾಕಿ ಗೋಡೆ ಕಟ್ಕೊಂಡ್ರೆ ನಮಗೆ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಅಲ್ಲದೆ ಸಗಣಿ ಹಾಕಿ ನಾವು ಗೋಡೆ ಮಾಡಿದ್ರೆ ಮನೆ ತುಂಬಾ ತಂಪಾಗಿರುತ್ತೆ, ಅದಕ್ಕೆ ಮೆಟೀರಿಯಲ್ಸ್ ತಗೊಳ್ಳಲಿಲ್ಲ. ಕಾಂತಯ್ಯ ಹೇಳಿದ್ ಕೂಡ ಸರಿಯಾಗಿದೆ, ಆದ್ರಿಂದ ನಾವು ಅದೇ ರೀತಿ ಮನೆ ಕಟ್ಕೊಳ್ಳೋಣ ಅಂತ ಎಲ್ರು ಒಪ್ಕೊಂಡ್ರು. ಹಾಗೆ ಆ ದಿನದಿಂದ ಕಾಂತಯ್ಯ ಹಸುನ ಅಡವಿಗೆ ಕರ್ಕೊಂಡು ಹೋಗುವಾಗ ಅವರ ಜೊತೆ ರಾಜೇಶ್ನ ಕೂಡ ಕರ್ಕೊಂಡು ಹೋಗ್ತಿದ್ದ. ರಾಜೇಶ್ ಹಸುವನ್ನ ನೋಡ್ಕೊಳ್ತಾ ಇದ್ದಾಗ ಕಾಂತಯ್ಯ ಅಡವಿಲಿರುವ ಒಳ್ಳೆ ಮರಗಳನ್ನ ನೋಡಿ ಆ ಮರಗಳನ್ನ ಕಡಿದು ಕಟ್ಟಿಗೆ ರೆಡಿ ಮಾಡಿ ಅದನ್ನ ತಗೊಂಡ್ ಬರ್ತಿದ್ದ. ಹಾಗೆ ಸಂಜೆ ಆ ಕಟ್ಟಿಗೆಗಳನ್ನ ತಗೊಂಡು ಹಸುವನ್ನ ಕರ್ಕೊಂಡು ಅವ್ರ ಮೂಜನ ಮನೆಗೆ ಬರ್ತಿದ್ರು. ಹಾಗೆ ಕೆಲವು ದಿನಗಳಲ್ಲಿ ಮನೆ ಕಟ್ಕೊಳಕ್ಕೆ ಬೇಕಾಗಿರುವ ಎಲ್ಲಾ ಕಟ್ಟಿಗೆಗಳನ್ನ ತಗೊಂಡ್ ಬಿಟ್ರು. ಮನೆ ಕಟ್ಟೋ ಕೆಲಸನ ಶುರು ಮಾಡಿದ್ರು. ಮೊದಲು ಹಳ್ಳವನ್ನ ತೋಡಿ ಅದರೊಳಗಡೆ ಉದ್ದವಾಗಿರುವ ಕಟ್ಟಿಗೆಗಳನ್ನ ಇಟ್ಟು ಅದ್ರ ಮೇಲೆ ಕಟ್ಟಿಗೆಗಳನ್ನ ಅಡ್ಡವಾಗಿಟ್ಟು ಹುಲ್ಲು ತಗೊಂಡು ಹೋಗಿ ಮನೆಯ ಮೇಲೆ ಅವರು ಹಾಕಿದ್ರು. ಜಾನಕಿ ಮತ್ತೆ ಮೌನಿಕಾ ಅವರು ಹಸುವಿನ ಸಗಣಿ ತಗೊಂಡು ಮನೆ ಗೋಡೆಗೆಲ್ಲ ಹಚ್ಚಿ ಅದ್ರ ಮೇಲೆ ರಂಗೋಲಿ ಹಾಕಿದ್ರು. ಆ ದಿನ ಸುಸ್ತಾಗಿ ಎಲ್ರೂ ನಿದ್ದೆ ಮಾಡಿದ್ರು. ಮರುದಿನ ಎದ್ದು ಅವರ ಮನೆಯೊಳಗಡೆ ನೋಡಿ ಎಲ್ರೂ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಯಾಕಂದ್ರೆ ಮನೆಯೊಳಗಡೆ ಎಲ್ಲ ಹಸುವಿನ ಸಗಣಿ ಹಾಕಿದ ಜಾಗದಲ್ಲೆಲ್ಲ ವಜ್ರಗಳಿಂದ ಪಳಪಳ ಹೊಳಿತಾ ಇತ್ತು. ರೀ, ನಾವು ಸಾಕ್ತಾ ಇರೋದು ಸಾಧಾರಣ ಹಸು ಅಲ್ಲ ರೀ, ಅದು ಸಾಕ್ಷಾತ್ ಕಾಮಧೇನು, ಅದು ಗೋಮಾತಾ ರೀ. ಆದ್ರಿಂದನೇ ಅವತ್ತು ನಮ್ಮ ಮಗನ್ ಜೀವನ ಅದ್ ಕಾಪಾಡಿದೆ. ಇವತ್ತು ಅದ್ರ ಸಗಣಿ ತಗೊಂಡು ನಾವು ಮನೆ ಗೋಡೆಗೆ ಹಚ್ಚಿದ್ರೆ ವಜ್ರಗಳಾಗಿ ಬಂದಿದೆ, ಎಲ್ಲದಕ್ಕೂ ಗೋಮಾತಾನೇ ಕಾರಣ ರೀ. ಹಾಗಂತ ಹೇಳಿ ಎಲ್ರು ಹೊರಗಡೆ ಹೋಗಿ ಹಸು ನಿಜವಾಗ್ಲೂ ಕಾಮಧೇನು ಅಂತ ಅಂದ್ಕೊಂಡು ಮನೆಗೆ ಕರ್ಕೊಂಡು ಬಂದು ಹಸುವಿಗೆ ಪೂಜೆ ಮಾಡಿದ್ರು. ಆದ್ರೆ ಹಸು ಅವತ್ತು ಮಾಂತ್ರಿಕ ಬೆಲ್ಲ ತಿಂದ ಕಾರಣದಿಂದನೇ ಅದು ಹಾಕಿದ ಸಗಣಿಯಲ್ಲಿ ವಜ್ರಗಳು ಬಂದ ವಿಷಯ ಅವ್ರಿಗೆ ಗೊತ್ತಿಲ್ಲ. ಹಾಗೆ ಅವರು ಹಸುನ ಮನೆಯೊಳಗಡೆ ಕರ್ಕೊಂಡು ಹೋಗಿ ಗೃಹ ಪ್ರವೇಶ ಮಾಡಿದ್ರು. ಆ ವಜ್ರಗಳಿಂದ ಅವ್ರ ಜೀವನನೇ ಬದಲಾಗಿರೋದ್ರಿಂದ ಅವ್ರ ಮನೆಗೆ ಬೇಕಾಗಿರುವ ದೊಡ್ಡ ಟಿವಿ, ಫ್ರಿಡ್ಜ್, ಎಸಿ ಹೀಗೆ ಬೇಕಾಗಿದ್ದ ವಸ್ತುಗಳನ್ನೆಲ್ಲ ತಗೊಂಡ್ರು. ಆ ದಿನದಿಂದ ಅವ್ರ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಹೀಗಿರುವಾಗ ಆ ಹಸು ಗರ್ಭಿಣಿಯಾಗಿತ್ತು, ಇನ್ನೊಂದು ಕರು ಹುಟ್ಟುತ್ತೆ ಅಂತ ಆ ಮನೆಯವರು ತುಂಬಾನೂ ಸಂತೋಷ ಪಡ್ತಾ ಇದ್ರು. ಒಂದಿನ ಅವರೆಲ್ಲರೂ ಕೂಡ ಮನೆಯಲ್ಲಿರುವ ಎಸಿ ಕೆಳಗಡೆ ಸೋಫಾದಲ್ಲಿ ಕೂತ್ಕೊಂಡು ಪಾಪ್ಕಾರ್ನ್ ತಿದ್ಕೊಂಡೇ ಟಿವಿ ನೋಡ್ತಾ ಇದ್ರು. ಹಾಗಿರುವಾಗ ಹಸು ಹೊರಗಡೆಯಿಂದ ಜೋರಾಗಿ ಕಿಚ್ಚಾಡ್ತಾ ಇತ್ತು, ಆದ್ರೆ ಟಿವಿ ಶಬ್ದದಲ್ಲಿ ಅವರಿಗೆ ಏನೂ ಕೇಳಿಸ್ಲಿಲ್ಲ. ಸ್ವಲ್ಪ ಸಮಯದಲ್ಲಿ ಪಾಪ್ಕಾರ್ನ್ ಖಾಲಿಯಾದಾಗ ಪುನಃ ಅದನ್ನ ತಗೊಂಡ್ ಬರೋದಕ್ಕೋಸ್ಕರ ರಾಜೇಶ್ ಹೊರಗಡೆ ಬಂದ. ಆವಾಗ್ಲೇ ಹಸು ಕಿಚ್ಚುವ ಶಬ್ದ ಅವನಿಗೆ ಕಾಣಿಸ್ತು. ತಕ್ಷಣ ಹೋಗಿ ಅವನು ಕಾಂತಯ್ಯನ ಹತ್ರ ಹೇಳ್ದ. ಆವಾಗ ಕಾಂತಯ್ಯ ಊರೊಳಗಡೆ ಹೋಗಿ ಡಾಕ್ಟರ್ನ ಕರ್ಕೊಂಡು ಮನೆಗೆ ಬಂದ. ಆ ಡಾಕ್ಟರ್ ಹಸುವಿಗೆ ಡೆಲಿವರಿ ನೋಡಿ ಕರುನ ಹೊರಗಡೆ ತೆಗೆದ್ರು. ಸಮಯಕ್ಕೆ ಸರಿಯಾಗಿ ಬಂದಿದ್ರಿಂದ ಇವಾಗ ತಾಯಿ ಮಗು ಇಬ್ರು ಚೆನ್ನಾಗಿದ್ದಾರೆ, ಇಲ್ಲಾಂದ್ರೆ ದೊಡ್ಡ ಅಪಾಯನೇ ಆಗ್ತಿತ್ತು ಅಂತ ಆ ಡಾಕ್ಟರ್ ಹೇಳಿದ್ರು. ಅಯ್ಯೋ, ಕ್ಷಣ ಆಲಸ್ಯ ಆಗಿದ್ರೆ ಏನಾಗ್ತಿತ್ತು? ದೇವ್ರೆ, ಗರ್ಭಿಣಿ ಹಸುನ ಹೊರಗಡೆ ಕಟ್ಟಾಕಿ ನಾನು ಒಳಗಡೆ ಕೂತ್ಕೊಂಡು ಟಿವಿ ನೋಡ್ಬಾರ್ದಾಗಿತ್ತು. ಸಮಯಕ್ಕೆ ಸರಿಯಾಗಿ ನನ್ ಮಗ ನೋಡಿದ್ರಿಂದ ಎಲ್ಲ ಸರಿ ಹೋಯ್ತು ಹಾಗಂತ ಹೇಳ್ತಾ ಇದ್ದ. ಆವಾಗ ಜಾನಕಿ ಬಂದು, ಇನ್ಯಾವಾಗ್ಲೂ ಹಸುನ ಹೊರಗಡೆ ಕಟ್ಟದ್ ಬೇಡ, ಹಸುನ ಕರುನ ಮನೆಯೊಳಗಡೆ ಇಟ್ಕೊಳ್ಳೋಣ ಅಂತ ಹೇಳಿದ್ಲು. ಹಾಗೆ ಆ ದಿನದಿಂದ ಹಸುನ ಆ ಕರುನ ಹೊರಗಡೆ ಕಟ್ಟಾಕದೆ ಮನೆಯೊಳಗಡೆ ಅವ್ರ ಜೊತೆನೆ ಇಟ್ಕೊಳ್ತಿದ್ರು. ಅವ್ರಿಗೆ ಸಿಕ್ಕಿದ ಹಣದಲ್ಲಿ ಅವ್ರಿಗೆ ಬೇಕಾದಷ್ಟು ಹಸುಗಳನ್ನ ತಗೊಂಡ್ರು. ಆ ಹಸುಗಳನ್ನೆಲ್ಲ ಕರ್ಕೊಂಡು ಅಡವಿಗೆ ಮೇಯಕ್ಕೆ ಕರ್ಕೊಂಡೋಗ್ತಿದ್ರು. ಹೀಗೆ ಅವ್ರ ಜೀವನನೇ ಸಂಪೂರ್ಣವಾಗಿ ಬದಲಾಗಿತ್ತು. ಅವರೆಲ್ರು ಕೂಡ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು.